ವಾರದ ಅರೆಪಾಸಿ ಕತೆ ವೆಂಕಟರಮಣ ಸ್ವಾಮಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ ಕತೆ. ಈ ಕತೆನ ಬರೆದು ಓದ್ತಾ ಇರೋ ನಾನು ನಿಮ್ಮ ಮನೆ ಹೈದ ಉಳುವಾರನ ರೋಷನ್ ವಸಂತ್ ಕಾಂತೂರು. ಕತೆಗೆ ಸಹಕಾರ ಕೊಟ್ಟವು ಪಟ್ಟಡ ದೀಕ್ಷಿ ಪ್ರಕಾಶ್ ಸೀಗೆಹೊಸೂರು, ನಮನ್ ಹುದ್ಗೂರು. ಕೇಳಿ ಕತೆ ವೆಂಕಟರಮಣ ಸ್ವಾಮಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ ಕತೆ. ಒಂದೂರ್ಲಿ ಒಬ್ಬ ಗರೀಬ ರೈತ ಮತ್ತೆ ತುಂಬ ದೊಡ್ಡ ಶ್ರೀಮಂತ ಹಣವಂತ ಸಾಹುಕಾರ ಇಬ್ಬರು ವಾಸ ಇದ್ದವೆ. ಸಾಹುಕಾರ ಆ ಊರ್ಲಿ ಎಲ್ಲವಕ್ಕೂ ಸಾಲ ಕೊಟ್ಟುಕೊಂಡು ಇದ್ದದೆ. ಹಿಂಗೆ ಇರ್ಕನ ಒಂದ್ಸಲ ರೈತಂಗೆ ಏನೋ ದುಡ್ಡಿನ ಅವಶ್ಯಕತೆ ಬಂದದೆ. ಆಗ ತಕ್ಷಣ ದುಡ್ಡಿಗೆ ಏನು ಮಾಡಿದ ರೈತ ತುಂಬ ಕಷ್ಟಪಟ್ಟದೆ. ಆಗ ಅವನಿಗೆ ಸಾಹುಕಾರನ ಜ್ಞಾನ ಆಗಿ ರೈತ ಸಾಹುಕಾರನ ಮನೆಗೆ ಹೋದೆ. ಮನೆಗೆ ಬಂದ ರೈತನ ನೋಡಿ ಸಾಹುಕಾರ ಮಾತಾಡಿಸಿ ಎಷ್ಟು ದುಡ್ಡು ಬೇಕು ಅಂತ ಕೇಳಿದೆ. ಆಗ ರೈತ 2,000 ರೂಪಾಯಿ ಸಾಲ ಕೊಡಿ ಅಂತ ಕೇಳಿದೆ. ತಕ್ಷಣ ಸಾಹುಕಾರ ಜ್ಞಾನ ಮಾಡಿ 2,000 ರೂಪಾಯಿ ಸಾಲನ 10 ದಿನದ ಒಳಗೆ 500 ರೂಪಾಯಿ ಬಡ್ಡಿ ಸಮೇತ ಸೇರಿಸಿ ಕೊಟ್ಟರೆ ನಾನಿಂಗೀಗ ಸಾಲ ಕೊಟ್ಟನೆ ಅಂತ ಹೇಳಿದೆ. ಸಾಹುಕಾರನ ಈ ಮಾತನ್ನು ಕೇಳಿದ ರೈತಂಗೆ ತುಂಬ ಖುಷಿಯಾದೆ. ಆತುತ ತಕ್ಷಣ ಒಪ್ಪಿದೆ. ಆದರೆ ಇಲ್ಲಿ ಸಾಲ ಕೇಳ್ಕನ, ಹಂಗೆ ಸಾಲ ಕೊಡ್ಕನ, ಮತ್ತೆ ವಾಪಸ್ ಕೊಡ್ಕನ, ರೈತ ಮತ್ತೆ ಸಾಹುಕಾರನ ಬಿಟ್ಟರೆ ಬೇರೆ ಯಾರು ಸಹ ಇರ್ದುಲೆ. ಹಂಗೆ ಒಪ್ಪಚಾರನೇನು ಬರವಣಿಗೆಯಲ್ಲಿ ಇರ್ದುಲೆ. ಇಬ್ಬರ ನಡುವೆ ಮಾತುಕತೆ ಆಗಿ ಸಾಹುಕಾರ ಸಾಲನ ಕೊಟ್ಟದೆ. ರೈತ ಅದನ್ನು ತಕೊಂಡು ಕುಸೀಲಿ ಮನೆಗೆ ಬಂದು ತನ್ನ ಅವಶ್ಯಕತೆ ಇರೋ ಕೆಲಸನ ಮುಗಿಸಿಕೊಂಡದೆ. ಹೀಗೆ ಸಾಹುಕಾರ ಕೊಟ್ಟ ಸಾಲನ ವಾಪಸ್ ಕೊಡುವ ಆ 10 ದಿನನು ಹತ್ರ ಬಂದೇ ಬಿಟ್ಟದೆ. ಸರಿಯಾದ ಸಮಯಕ್ಕೆ ಸರಿಯಾಗಿ ರೈತ ದುಡ್ಡನ್ನು ತಕೊಂಡು ಅಸಲು ಮತ್ತೆ ಬಡ್ಡಿ ಸಮೇತ ವಾಪಸ್ ತಕೊಂಡು ಸಾಹುಕಾರನ ಮನೆಗೆ ಬಂದು ಒಪ್ಪಚಾರದಂಗೆ 2,000 ರೂಪಾಯಿ ಅಸಲು, 500 ರೂಪಾಯಿ ಬಡ್ಡಿ, 2,500 ರೂಪಾಯಿನ ಕೊಟ್ಟದೆ. ಸಾಹುಕಾರ ಆ ದುಡ್ಡನ್ನ ಕುಸೀಲಿ ಕೇಳಿಕೊಂಡು ಮಡ್ಕಣದೆ. ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಒಂದು ದಿನ ಸಾಯಂಕಾಲ ಅಕ್ಕನ ರೈತನ ಮನೆ ಹತ್ರ ಸಾಹುಕಾರ ಬಂದದೆ. ಬಂದ ಸಾಹುಕಾರನ ನೋಡಿ ರೈತಂಗೆ ಖುಷಿಯಾಗಿ ಮಾತಾಡಿಸಿದೆ. ಆಗ ಸಾಹುಕಾರ ಇದ್ದಕ್ಕಿದ್ದಂಗೆ ನಾನು ನಿನ್ನ ಮನೆ ಹತ್ರ ಯಾಕೆ ಬಂದೆ ಅಂತ ಗೊತ್ತಾತ ಅಂತ ಕೇಳಿದೆ. ತಕ್ಷಣ ರೈತ ಇಲ್ಲ ಅಲ್ಲ ಗೊತ್ತಾತ್ಲಲ್ಲ ಅಂತ ಹೇಳಿದೆ. ಹೌದಾ, ನಿಂಗೇನು ಮರ್ತಗಿರ್ತು ಹೋತಾ ಹೆಂಗೆ ಅಂತ ಕೇಳಿದೆ. ಈ ಮಾತನ್ನು ಕೇಳಿದ ರೈತಂಗೆ ಆಕಾಶನೇ ಭೂಮಿಗೆ ಬಿದ್ದಂಗೆ ಆದೆ. ಬೆವರು ಉಕ್ಕಿ ಹರಿಯಕ್ಕೆ ಸುರಾದೆ. ಸಾಹುಕಾರರೇ ಹೇಳಿ ಏನದು ಅಂತ ಕೇಳಿದೆ. ಆಗ ಸಾಹುಕಾರ ಏನು ಇಲ್ಲ, ನಾನಿಂಗೆ ಅಂದು 2,000 ರೂಪಾಯಿ ಸಾಲ ಕೊಟ್ಟಿದೆ ಅಲ್ಲ, ನೀ ಆ ದುಡ್ಡನ್ನ ವಾಪಸ್ ಕೊಟ್ಟತೇ ಇಲ್ಲ, ಆ ದುಡ್ಡನ್ನ ಈಗ ಕೊಡುತ್ತ ಹೇಳಿದೆ. ಆಗ ರೈತ ಎಂಥ ದುಡ್ಡು, ನಾನು ನಿಮಗೆ ಅಂದೇ ನೀವು ಕೊಟ್ಟ ಸಮಯಕ್ಕೆ ಸರಿಯಾಗಿ ತಂದು ಅಸಲು ಬಡ್ಡಿ ಸಮೇತ ನಿಮ್ಮ ಮನೆಗೆ ಬಂದು ಕೊಟ್ಟಳೆ, ನಿಮಗೆ ಮರ್ತು ಹೋತ ಅಂತ ಕೇಳಿದೆ. ಆಗ ಸಾಹುಕಾರ ಇಲ್ಲ ಅಲ್ಲ, ನೀನು ನನಗೆ ಯಾಗ ಕೊಟ್ಟದು ಹೇಳು, ಸುಮ್ಮನೆ ಹೇಳಬೇಡತ್ತ ಜಗಳ ಶುರು ಮಾಡಿದೆ. ಆಗ ರೈತಂಗೆ ಬೇಜಾರಾಗಿ ಸ್ವಾಮಿ ವೆಂಕಟರಮಣ ನೀನೇ ನೋಡು, ಸತ್ಯಧರ್ಮನ ನೀನು ನೋಡಿಯೋಳ, ನಿಂಗೆ ಗೊತ್ತಲಾತ ದೇವರ ಜ್ಞಾನ ಮಾಡಿಕೊಂಡು ಹೇಳಿದೆ. ಆಗ ಸಾಹುಕಾರ ಸಾಕು ನಿನ್ನ ಪುರಾಣ, ಈಗ ದುಡ್ಡು ಕೊಟ್ಟೇನಾ ಇಲ್ಲೇನಾ ಹೇಳುತ್ತಾ ಹೇಳಿ ಜಾಗ ಖಾಲಿ ಮಾಡಿ ಅಲ್ಲಿಂದ ಹೊರಟದೆ. ಪುನಃ ಒಂದು ವಾರಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಸಾಯಂಕಾಲ ಹೊತ್ತಿಗೆ ಸಾಹುಕಾರ ಬಂದು ರೈತನ ಮನೆ ಹತ್ರ ಜಗಳ ಶುರು ಮಾಡಿದೆ. ದುಡ್ಡು ಕೊಡುತ್ತ ಕೇಳಕನ ರೈತ ಇಲ್ಲ ನಾನು ಕೊಡಲೆ, ನಾನಿಗೆ ಯಾವ ದುಡ್ಡನ್ನು ಕೊಡಿಕೆ ಬಾಕಿ ಇಲ್ಲ, ನೀನು ಸುಮ್ಮನೆ ಹೋಗುತ್ತಾ ಹೇಳಿದೆ. ಆಗ ಸಾಹುಕಾರ ಸರಿ ನನಗೆ ಏನು ಮಾಡಕ್ಕೂ ಸರಿಯಾಗಿ ಗೊತ್ತುಟ್ಟು ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಒಂದು ತಿಂಗಳಿಗೆ ಸರಿಯಾಗಿ ರೈತಂಗೆ ಕೋರ್ಟಿಂದ ಲಾಯರ್ ನೋಟಿಸ್ ಬಂದದೆ. ಸಾಹುಕಾರ ಕೋರ್ಟಿಗೆ ಕೇಸ್ ಹಾಕಿದೆ. ಕೋರ್ಟ್ಲಿ ವಿಚಾರಣೆ ಜೋರು ಸುರಾದೆ. ಸಾಹುಕಾರನ ವಕೀಲ ರೈತನ ಕೇಳಿದೆ, ಅಲ್ಲ ನೀನು ಸಾಲ ತಗೊಂಡ ಮೇಲೆ ಅದನ್ನು ವಾಪಸ್ ಕೊಡೋಕ್ಕಲ್ಲ, ಯಾಕೆ ಹಿಂಗೆ ಮಾಡಿಯಾ, ಆ ದುಡ್ಡನ್ನು ಕೊಟ್ಟು ಬಿಡು ಅಂತ ಹೇಳಿದೆ. ಆಗ ರೈತ ಇಲ್ಲೇ ಸ್ವಾಮಿ, ನಾನು ಅಂದೇ ಅವು ಕೊಟ್ಟ ಸಮಯಕ್ಕೆ ಸರಿಯಾಗಿ ಒಪ್ಪಚಾರದಂಗೆ ಅವರ ದುಡ್ಡನ್ನು ವಾಪಸ್ ಕೊಟ್ಟಳೆ, ಈ ಸಾಹುಕಾರ ನನಗೆ ಮೋಸ ಮಾಡ್ತಾ ಒಟ್ಟು ಇದು ಅನ್ಯಾಯ ಅಂತ ಬ್ಯಾಜರಲ್ಲಿ ಹೇಳಿದೆ. ಆಗ ವಕೀಲ ಸರಿಯಪ್ಪ ನೀನು ವಾಪಸ್ ಕೊಟ್ಟಳತ್ತ ಹೆಂಗೆ ಹೇಳಿಯ, ಎಲ್ಲಿ ಸಾಕ್ಷಿ ಕೊಡುತ್ತ ವಾದ ಮಾಡಿದೆ. ಆಗ ರೈತ ಇಲ್ಲೇ ಸ್ವಾಮಿ, ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ, ನನಗೆ ವೆಂಕಟರಮಣ ಸ್ವಾಮಿನೇ ಸಾಕ್ಷಿ, ಅವೇ ಬಂದು ನನಗೆ ಸಾಕ್ಷಿ ಹೇಳಿವೆತ್ತ ವಾದ ಮಾಡಿದೆ. ಈ ಮಾತನ್ನು ಕೇಳಿದ ಸಾಹುಕಾರನ ವಕೀಲ ನೆಗಾಡಿಕೊಂಡು ನಿಂತವೆ. ಆಗ ನ್ಯಾಯಾಧೀಶರು ರೈತನ ಕೇಳಿವೆ, ಏ ಹುಚ್ಚ ನಿಂಗೆ ತಲೆಗಿಲೆ ಸರಿಯುಟ್ಟ, ಏನಂತ ಹುಚ್ಚು ಮಾತಾಡಿಯ, ಎಲ್ಲರ ದೇವರು ಸಾಕ್ಷಿ ಹೇಳಿವೆನ, ಅಲ್ಲ ಹಿಂಗೆಲ್ಲಾರು ನಡೆದುಟ್ಟ ಆತ ಕೇಳಿವೆ, ಸುಮ್ಮನೆ ಹುಚ್ಚು ಮಾತಾಡಬೇಡ ಅಂತ ಹೇಳಿ ಬೈದವೆ. ಆಗ ರೈತನ ವಾದ ಜೋರಾದೆ, ದೇವರು ಬಂದೇ ಬಂದವೆ, ನನ್ನ ಹತ್ರ ಸತ್ಯಧರ್ಮ ಉಟ್ಟು ನನಗೆ ಸಾಕ್ಷಿ ಹೇಳಿವೆ ಅಂತ ರೈತ ವಾದ ಶುರು ಮಾಡಿದೆ. ರೈತನ ಮಾತನ್ನು ಕೇಳಿದ ನ್ಯಾಯಾಧೀಶರು ಸರಿ ಆಗ ನೋಡೇ ಬುಡ್ನ, ವೆಂಕಟರಮಣ ಸ್ವಾಮಿ ಬಂದು ಸಾಕ್ಷಿ ಹೇಳಿವೆಗಡತ್ತ ರೈತ ಹೇಳ್ತಾ ಉಟ್ಟಲ್ಲ, ಹೇಳಲಿ ಒಂದು ಅವಕಾಶನ ಕೊಡ್ನ ಅಂತ ಹೇಳಿ ಬರುವ ತಿಂಗಳ 10ನೇ ತಾರೀಕಿಗೆ ಕೇಸ್ ಮಡ್ಗನ ಅಂತ ಹೇಳಿ ದಿನ ಗೊತ್ತು ಮಾಡಿವೆ. ಇದಕ್ಕೆ ಎಲ್ಲವೂ ಒಪ್ಪಿವೆ.
ನ್ಯಾಯಾಧೀಶರು ಪುನಃ ಒಮ್ಮೆ ರೈತನ ನೋಡಿಕೊಂಡು ನೆಗಾಡಿಕೊಂಡು ಕೇಳಿವೆ, ನಿಜ ಅಲ್ಲ ನಿನ್ನ ದೇವರು ಇಲ್ಲಿ ಸಾಕ್ಷಿ ಹೇಳ್ದು ಬಂದವೆಲ್ಲ ಅಂತ ಕೇಳಿವೆ. ಆಗ ರೈತ ಕುಸೀಲಿ ನೆಗಾಡಿಕೊಂಡು ಹೌದು ಸ್ವಾಮಿ ಬಂದೇ ಬಂದವೆ ಅಂತ ಹೇಳಿದೆ. ಅಂತೂ ಇಂತೂ ಆ 10ನೇ ತಾರೀಕು ಬಂದೇ ಬಿಡ್ತು. ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ರೈತ, ಸಾಹುಕಾರ, ವಕೀಲ ಎಲ್ಲವೂ ನ್ಯಾಯಾಧೀಶರ ಮುಂದೆ ಹಾಜರಾದು. ಸಾಹುಕಾರನ ವಕೀಲ ರೈತನ ವಿಚಾರಣೆ ಶುರು ಮಾಡಿದೆ. ಎಲ್ಲಿ ನಿನ್ನ ಸಾಕ್ಷಿ ಹೇಳುವ ದೇವರು ಅಂತ ಕೇಳಿದೆ. ಆಗ ರೈತ ಬ್ಯಾಜರಲ್ಲಿ ಈಗ ಬಂದವೆ ಅಂತ ಹೇಳಿಕೊಂಡು ಹತ್ತೊಮ್ಮೆ ಇತ್ತೊಮ್ಮೆ ನೋಡಿದೆ. ಆಗ ಎಲ್ಲವೂ ನೋಡಿಕೊಂಡಿದ್ದಂಗೆ ವೆಂಕಟರಮಣ ಸ್ವಾಮಿ ಪ್ರತ್ಯಕ್ಷ ಆಗಿ ಬಂದು ನ್ಯಾಯಾಧೀಶರ ಮುಂದೆ ನಿಂತವೆ. ಆಗ ಎಲ್ಲವೂ ಅಯ್ಯೋ ಇದೇನಪ್ಪ ವಿಚಿತ್ರ ಕತೆ ಅಂತ ಮುಖ ನೋಡಿಕೊಂಡವೆ. ಎಲ್ಲವರ ಸದ್ದು ಅಡಗಿದೆ. ದೇವರೊಮ್ಮೆ ನ್ಯಾಯಾಧೀಶರ ಮುಂದೆ ನಿಂತುಕೊಂಡು ಎಲ್ಲವರ ನೋಡಿಕೊಂಡು, ನೋಡಿ ಇಲ್ಲಿ ರೈತ ಗರೀಬ, ಅವನಿಗೆ ಕಷ್ಟಪಟ್ಟರೆ ಮಾತ್ರ ಒಂದು ಹೊತ್ತಿನ ಊಟಕ್ಕೆ ಸಿಕ್ಕಿದೆ, ಆದರೆ ಈ ಸಾಹುಕಾರ ಹುಟ್ಟಲ್ಲ, ಇವ ತುಂಬ ಮೋಸಗಾರ ಹಣವಂತ, ಇವನ ಹತ್ರ ಸತ್ಯಧರ್ಮ ಇಲ್ಲ, ಪಾಪದವರ ಹೊಟ್ಟೆಗೆ ಹೊಡೆಯದೆ ಇವನ ಕೆಲಸ, ಇವ ಬದುಕುದೇ ಹಿಂಗೆ. ಇಲ್ಲಿ ರೈತ ಒಮ್ಮೆ ದುಡ್ಡಿಗೆ ಕಷ್ಟ ಹಾಕನ, ಸಾಹುಕಾರನ ಮನೆಗೆ ಹೋದ ನಿಜ, ಆಗ ಸಾಹುಕಾರನು ದುಡ್ಡು ಕೊಟ್ಟದ್ದು ನಿಜ ಸಂಗತಿ. 2000 ರೂಪಾಯಿ ಸಾಲ ಕೇಳಿಕೊಂಡು ಸಾಹುಕಾರ ಕೊಟ್ಟ ಸಮಯಕ್ಕೆ ಸರಿಯಾಗಿ ಈ ರೈತ 10 ದಿನದಲ್ಲಿ ಅಸಲು ಬಡ್ಡಿ ಸಮೇತ ವಾಪಸ್ ಕೊಟ್ಟುಟು. ಆ ದುಡ್ಡನ್ನ ಈ ಸಾಹುಕಾರ ಇನ್ನು ಖರ್ಚು ಮಾಡದೆ ಮನೆಯಲ್ಲಿರುವ ಕಬ್ಬಿಣದ ಪೆಟ್ಟಿಗೆನೊಳಗೆ ಡಬಲ್ ಬೀಗ ಹಾಕಿ ಮಡಗಿಟ್ಟು. ನೀವೆಲ್ಲವೂ ಹೋಗಿ ನೋಡಕ್ಕೆ, ಇದರಲ್ಲಿ ರೈತಂದು ಯಾವುದೇ ಥರದ ತಪ್ಪಿಲ್ಲ, ಈ ಸಾಹುಕಾರಂಗೆ ಶಿಕ್ಷೆ ಹಾಕು, ಈ ಬುದ್ಧಿವಂತಂಗೆ ನೀವು ಶಿಕ್ಷೆ ಕೊಟ್ಟರೆನ ಅಲ್ಲ ನಾನೇ ಕೊಡೋಕಾತ ನ್ಯಾಯಾಧೀಶರ ಸ್ವಾಮಿ ಕೇಳಿವೆ. ನ್ಯಾಯಾಧೀಶರು ಕುದ್ದಲ್ಲೇ ಒಮ್ಮೆ ಎದ್ದು ಕೈ ಮುಗ್ದು ಸಾಹುಕಾರನ ಕೇಳಿವೆ, ನಿಜನ ದೇವರು ಹೇಳ್ದು ಅಂತ. ಆಗ ಸಾಹುಕಾರ ಹೌದು ನಿಜ ಸ್ವಾಮಿ ನಂದೇ ತಪ್ಪು ಅಂತ ಹೇಳಿದೆ. ತಕ್ಷಣ ನ್ಯಾಯಾಧೀಶರು ಸಾಹುಕಾರಂಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಟ್ಟವೆ. ಆಗ ಸ್ವಾಮಿ ವೆಂಕಟರಮಣ ದೇವರು ಹೇಳಿವೆ, ನೋಡಿ ಎಲ್ಲವೂ ಸತ್ಯಧರ್ಮಲಿ ನಡೆಯನಿ, ಯಾರು ಸಹ ದುಡ್ಡುಟ್ಟು ಅಧಿಕಾರ ಹುಟ್ಟುತ್ತ ಅದನ್ನು ಚಲಾಯಿಸಿಕೆ ಹೋಗಬೇಡಿ, ನೀವು ನನಗೆ ಕಣ್ಣಿಲ್ಲೇತ ಜ್ಞಾನ ಮಾಡಬೇಡಿ, ನಿಮ್ಮ ಎಲ್ಲ ಆಟನ ನಾನು ಕುದ್ದುಕೊಂಡು ನೋಡ್ತಾ ಇದ್ದಾನೆ, ಎಂಥ ಶಿಕ್ಷೆ ಕೊಡಕುತ್ತ ನನಗೆ ಸಹ ಸರಿಯಾಗಿ ಗೊತ್ತುಟ್ಟು, ಸಂಕಟ ಬಾಕನ ವೆಂಕಟರಮಣ ಅಲ್ಲ, ನನ್ನ ನಂಬಿದವರ ಎಂದಿಗೂ ನಾನು ಕೈ ಬಿಡುದುಲೇತ ಹೇಳಿಕೊಂಡು ಎಲ್ಲವೂ ನೋಡಿಕೊಂಡಿದ್ದಂಗೆ ದೇವರು ಮಾಯ ಆದವೆ. ಇಲ್ಲಿ ಈ ಕಥೆನ ಅರ್ಥ ಏನಂತ ಹೇಳಿದ್ರೆ, ನಾವು ಯಾಗೋಳು ಸತ್ಯಧರ್ಮಲಿ ಬದುಕೋಕು, ಯಾರಿಗೂ ಮೋಸ ಮಾಡಿಕಾಗದು, ನಾವು ಎಷ್ಟೇ ಆಟ ಆಡ್ರೂ ಅದು ನಡೆಯಕ್ಕಿಲ್ಲ, ನಮ್ಮ ಸೃಷ್ಟಿ ಮಾಡಿದ ಒಬ್ಬ ದೇವರು ಯಾಗೋಳು ನಮ್ಮ ನೋಡಿಕೊಂಡು ಮ್ಯಾಲೆ ಕುದ್ದುಟ್ಟು, ಅವನಿಗೆ ನಾವು ಮೋಸ ಮಾಡ್ರೆ ಅವ ನಮಗೆ ಅದಕ್ಕೆ ತಕ್ಕ ಶಿಕ್ಷಣ ಕೊಟ್ಟೇ ಕೊಟ್ಟದೆ ಅಂತ ಹೇಳಿದು ಈ ಕಥೆನ ಅರ್ಥ. ಧನ್ಯವಾದಗಳು.